ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐ ಆಮ್ ರಿಪಾಪಕ್ಷ ಸೊ ಇವತ್ತಿನ ಒಂದು ಜಾಬ್ ಜಂಕ್ಷನ್ ವೀಡಿಯೋದಲ್ಲಿ ನಾವೇನು ಮಾಡೋಣ ಅಂದರೆ ಐ ಬಿ ಪಿ ಎಸ್ ಮ್ಯಾನೇಜ್ಮೆಂಟ್ ಟ್ರೈನೀಸ್ ಮತ್ತು ಪ್ರೊಫೆಷನರಿ ಆಫೀಸರ್ ಹುದ್ದೆ ಬಗ್ಗೆ ಮಾತಾಡ್ಕೊಂಡು ಬರೋಣ ಸೊ ಐ ಬಿ ಪಿ ಎಸ್ ಅವರು ರೀಸೆಂಟಾಗಿ ಒಂದು ನೋಟಿಫಿಕೇಶನ್ನ ರಿಲೀಸ್ ಮಾಡಿದ್ದಾರೆ ಅಲ್ಲಿ ನಿಮಗೆ ನಾಲ್ಕು ಸಾವಿರದ ಒಂದು ಮೂವತ್ತೈದಕ್ಕಿಂತ ಹೆಚ್ಚು ಹುದ್ದೆಗಳಿವೆ ಸೊ ಅದು ರಿಕ್ರೂಟ್ಮೆಂಟ್ನ ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇದೆ ಸಿಲೆಬಸ್ ಯಾವ ತ ಸಿಲಬಸ್ ಏನಿದೆ ಮತ್ತು ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದೆ ಅದನ್ನು ನೋಡ್ಕೊಂಡು ಫಸ್ಟು ವೇಕೆನ್ಸೀಸ್ ನೋಡಿರಿ ಯಾವ ಬ್ಯಾಂಕಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂತ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಐನೂರ ಎಂಬತ್ತೆಂಟು ವೇಕೆನ್ಸೀಸ್ ಇದೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ನಾಲ್ಕುನೂರು ವೇಕನ್ಸೀಸ್ ಇದೆ ಕೆನರಾ ಬ್ಯಾಂಕ್ನಲ್ಲಿ ಆರುನೂರ ಐವತ್ತು ವೇಕೆನ್ಸೀಸ್ ಇದೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಆರುನೂರ ಇಪ್ಪತ್ತು ವೇಕೆನ್ಸೀಸ್ ಇದೆ ಇಂಡಿಯನ್ ಬ್ಯಾಂಕ್ ಅವರು ಇನ್ನೂ ರಿಪೋರ್ಟ್ ಮಾಡಿಲ್ಲ ಎಷ್ಟು ವೇಕೆನ್ಸೀಸ್ ಇದೆ ಅಂತ ಇಂಡಿಯನ್ ಓವರ್ಸೀಸ್ ಬ್ಯಾಂಕಲ್ಲಿ ತೊಂಬತ್ತೆಂಟು ಇದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅವರು ಕೂಡ ರಿಪೋರ್ಟ್ ಮಾಡಿಲ್ಲ ಎಷ್ಟು ಇದೆ ಅಂತ ಪಂಜಾಬ್ ಮತ್ತು ಸಿದ್ಧನ್ ಬ್ಯಾಂಕಲ್ಲಿ ನಿಮಗೆ ನಾಲ್ಕುನೂರ ಇಪ್ಪತ್ತೇಳು ಇದೆ ಯು ಸಿ ಯು ಸಿ ಬ್ಯಾಂಕಲ್ಲಿ ನಿಮಗೆ ನಾಲ್ಕುನೂರ ನಲ್ವತ್ತು ವೇಕೆನ್ಸಿಸಿದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಿಮಗೆ ಒಂಬೈನೂರ ಹನ್ನೆರಡು ಇದೆ ಟೋಟಲ್ ಆಗಿ ನಾಲ್ಕು ಸಾವಿರದ ಒನ್ನೂರ ಮೂವತ್ತೈದಕ್ಕಿಂತ ಹೆಚ್ಚು ಹುದ್ದೆಗಳು ಯಾಕಂದರೆ ಇನ್ನೂ ಎರಡು ಬ್ಯಾಂಕ್ ಅವರು ರಿಪೋರ್ಟ್ ಮಾಡಬೇಕು ಎಷ್ಟು ವೇಕೆನ್ಸೀಸ್ ಇದೆ ಹಾಗಾಗಿ ನಿಮಗೆ ನಾಲ್ಕು ಸಾವಿರದ ಒನ್ನೂರ ಮೂವತ್ತೈದಕ್ಕಿಂತ ಹೆಚ್ಚು ಹುದ್ದೆಗಳಿದೆ ಇಲ್ಲಿ ಸೊ ಅದೇ ಥರ ನಾವು ಶೆಡ್ಯೂಲ್ ನೋಡಿರಿ ಯಾವ ಥರ ಶೆಡ್ಯೂಲ್ ಇದೆ ಅಂತೇಳಿ ಟೆಂಟೇಟಿವ್ ಶೆಡ್ಯೂಲು ಸೊ ನಿಮ್ಮದು ಆನ್ಲೈನ್ ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಇರುತ್ತೆ ಸೊ ನಿಮ್ಮದು ಆನ್ಲೈನ್ ಅಪ್ಲಿಕೇಶನ್ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಸ್ಟಾರ್ಟ್ ಆಗುತ್ತೆ ಎಂಡ್ ಯಾವಾಗುತ್ತಪ್ಪ ಅಂದರೆ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದಕ್ಕಾಗುತ್ತೆ ಅದೇ ಥರನಾಗಿ ನೀವು ಏನಾದರೂ ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕಾದ್ರೆ ಅದು ಕೂಡ ನೀವು ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹನ್ನೊಂದು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಪೇ ಮಾಡ್ಬೋದು ಆಮೇಲೆ ನಿಮ್ಮದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಕಾಲ್ ಲೆಟ್ರ್ ಯಾವಾಗ ಬಿಡ್ತಾರೆ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಅಂದರೆ ನವಂಬರ್ ಆರ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಅದೇ ಥರನಾಗ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಯಾವಾಗ ಇರುತ್ತೆ ನೋಡಿರಿ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದಕ್ಕಿರುತ್ತೆ ಸೊ ಅದೇ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ರಿಸಲ್ಟ್ ಯಾವಾಗ ಡಿಕ್ಲೇರ್ ಮಾಡ್ತಾರೆ ಅಂದರೆ ಡಿಸೆಂಬರ್ ಅಥವಾ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಿಕ್ಲೇರ್ ಮಾಡ್ತಾರೆ ಡೌನ್ಲೋಡ್ ಆಫ್ ಕಾಲ್ ಎಟರ್ ಫಾರ್ ಆನ್ಲೈನ್ ಮೇನ್ಸ್ ಎಕ್ಸಾಮಿನೇಷನ್ ಮೇನ್ಸ್ ಎಕ್ಸಾಮಿನೇಷನ್ದ ಹಾಲ್ ಟಿಕೆಟ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಅಥವಾ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಸಲ್ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ ಆಮೇಲೆ ಅದೇ ಥರನೇ ಆನ್ಲೈನ್ ಮೇನ್ಸ್ ಎಕ್ಸಾಮಿನೇಷನ್ ಯಾವಾಗ ಇರುತ್ತೆ ಅಂದರೆ ನಿಮ್ಮದು ಜನವರಿ ಎರಡು ಸಾವಿರದ ಇರುತ್ತೆ ಸೊ ಮೇನ್ಸ್ ಎಕ್ಸಾಮ್ ರಿಸಲ್ಟ್ ಯಾವಾಗ ಡಿಕ್ಲೇರ್ ಮಾಡ್ತಾರೆ ಅಂದರೆ ಜನವರಿ ಅಥವಾ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಡಿಕ್ಲೇರ್ ಮಾಡ್ತಾರೆ ಮತ್ತು ಇಂಟ್ರವ್ಯೂ ಕೂಡ ಅದೇ ತಿಂಗಳಲ್ಲಿ ಇರುತ್ತೆ ಜನವರಿಯಲ್ಲಿ ಆದರೂ ಇರ್ಬೋದು ಅಥವಾ ಫೆಬ್ರವರಿಯಲ್ಲಾದರೂ ಇರ್ಬೋದು ಸೊ ಇದೇನಂದರೆ ಟೆಂಟೇಟಿವ್ ಇದು ಮೇ ಮೇ ಬಿ ಚೇಂಜಸ್ ಕೂಡ ಆಗ್ಬೋದು ಸೊ ಏಜ್ ಲಿಮಿಟ್ ನೋಡಿರಿ ಇಲ್ಲಿ ಏಜ್ ಲಿಮಿಟ್ ಏನಿದೆ ಅಂದರೆ ನಿಮ್ಮ ವಯೋಮಿತಿ ನಿಮಗೆ ಕನಿಷ್ಠ ಇಪ್ಪತ್ತು ವರ್ಷ ಆಗಿರಬೇಕು ಗರಿಷ್ಠ ಮೂವತ್ತು ವರ್ಷ ಆಗಿರಬೇಕು ಆಮೇಲೆ ಇಲ್ಲಿ ಡೇಟ್ ಆಫ್ ಬರ್ತಿದೆ ಯಾವ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈ ಮಾಡ್ತಿರಲ್ಲ ಅವ್ರ ಡೇಟ್ ಆಫ್ ಬರ್ತು ಎರಡು ಹತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಒಂದು ಹತ್ತು ಎರಡು ಸಾವಿರದ ಒಂದರೊಳಗೆ ಇರಬೇಕಾಗ್ತದೆ ಸೊ ನೀವೇನಾದರೂ ಸಟನ್ ಕ್ಯಾಟಗರಿಗೆ ಸೇರಿದರೆ ಇಲ್ಲಿ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ ಇನ್ ಕೇಸ್ ನೀವು ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಸೇರಿದರೆ ನಿಮಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ನೀವೇನಾದರೂ ಒ ಬಿ ಸಿ ಕ್ಯಾಟಗರಿಗೆ ಸೇರಿದರೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಅದೇ ಥರನಾಗಿ ನೀವೇನಾದರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನಿಮಗೆ ಹತ್ತು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅದೇ ಥರನಾಗಿ ನನಗೆ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಸೊ ಯಾವ ಥರ ಅಪ್ಲೈ ಮಾಡ್ತೀರಾ ಸೊ ಇದೊಂದು ಆನ್ಲೈನ್ ಅಪ್ಲಿಕೇಶನ್ ಆಗಿದ್ದು ನೀವಿಂದ ಆನ್ಲೈನ್ ಅಪ್ಲೈ ಮಾಡಬೇಕು ಥ್ರೂ ಅವ್ರ ಅಫಿಷಿಯಲ್ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐ ಬಿ ಪಿ ಎಸ್ ಡಾಟ್ ಇನ್ ಸೊ ಅದು ಕೂಡ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಮಾತ್ರ ಅಪ್ಲೈ ಮಾಡಬೇಕಾಗತ್ತೆ ಸೊ ಅಪ್ಲಿಕೇಶನ್ ಫೀಸ್ ನೋಡಿರಿ ಎಷ್ಟಿದೆ ಅಂತೇಳಿ ಸೊ ಅಪ್ಲಿಕೇಶನ್ ಫೀಸ್ ಕೂಡ ಅಷ್ಟೇ ಆನ್ಲೈನ್ ಪೇಮೆಂಟೇ ಮಾಡಬೇಕಾಗುತ್ತೆ ಇಲ್ಲಿ ನೀವೇನಾದರೂ ಎಸ್ ಸಿ ಎಸ್ ಟಿ ಆಮೇಲೆ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನಿಮಗೆ ಜಸ್ಟ್ ನೂರ ಎಪ್ಪತ್ತೈದು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಸೊ ಅದು ಬಿಟ್ಟು ನೀವು ಏನಾದರೂ ಬೇರೆ ಕ್ಯಾಟಗರಿಗೆ ಸೇರಿದರೆ ಇಲ್ಲಿ ನಿಮಗೆ ಎಂಟುನೂರ ಐವತ್ತು ರೂಪಾಯಿ ಏನಂದರೆ ಅಪ್ಲಿಕೇಶನ್ ಫೀಸ್ ಇರುತ್ತೆ ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿರಿ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದ್ರೆ ನೀವು ಮಿನಿಮಮ್ ಒಂದು ಡಿಗ್ರಿ ಮಾಡಿರಬೇಕು ಯಾವುದೇ ಗೌರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟಿಂದ ಸೊ ಯಾರೆಲ್ಲ ಪದವಿ ಪಡೆದಿರ್ತಿರಲ್ಲ ಅಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಜೊತೆಗೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನಿಮ್ಮ ಜೊತೆ ಗ್ರ್ಯಾಜುಯೇಟ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ ಸೊ ನಿಮ್ಮ ಫೈನಲ್ ಇಯರ್ ಡಿಗ್ರಿನ ನೀವು ಪರ್ಸೆಂಟೇಜಲ್ಲೇ ಎಂಟ್ರಿ ಮಾಡಬೇಕಾಗುತ್ತೆ ಆಮೇಲೆ ಇನ್ ಕೇಸ್ ನಿಮ್ಮದು ಇನ್ನೂ ರಿಸಲ್ಟ್ ಬಂದಿತ್ತು ಸರ್ಟಿಫಿಕೇಟ್ ಇಲ್ಲ ಅಂದರೆ ಸೊ ಅದು ಸರ್ಟಿಫಿಕೇಟ್ ಯಾವಾಗ ಬರಬೇಕಪ್ಪ ಅಂದರೆ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ಬರಬೇಕು ಅಂಥವ್ರಿಗೆ ಮಾತ್ರ ಏನಂದರೆ ಇಂಟ್ರ್ಯೂ ಟೈಮಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಅದ್ರ ನಂತರ ಬಂದರೆ ಅವ್ರು ಕನ್ಸಿಡರ್ ಮಾಡಲ್ಲ ಸೊ ನಿಮ್ಮ ಸರ್ಟಿಫಿಕೇಟು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ಬರಬೇಕು ಸೊ ನೀವು ಯಾವಾಗ ಇಂಟ್ರ್ಯೂ ಕೊಡ್ತಿರ್ತೀರಲ್ಲ ಅವಾಗ ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಪ್ರಿಲಿಮ್ನರಿ ಎಕ್ಸಾಮಿನೇಷನ್ ನೋಡಿರಿ ಈ ಪಿ ಒ ಎಕ್ಸಾಮಿನೇಷನ್ನ ಮೂರು ಹಂತದಲ್ಲಿ ಕಂಡಕ್ಟ್ ಮಾಡ್ತಾರೆ ಫಸ್ಟು ನಿಮಗೆ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ ಆಮೇಲೆ ಆನ್ಲೈನ್ ಮೇನ್ಸ್ ಎಕ್ಸಾಮ್ ಇರುತ್ತೆ ಆಮೇಲೆ ಇಂಟ್ರವ್ಯೂ ಇರುತ್ತೆ ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ನಿಮಗೆ ಒಟ್ಟು ಮೂರು ಪಾರ್ಟ್ಸ್ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ನ್ಯೂಮೇರಿಕಲ್ ಎಬಿಲಿಟಿ ಮತ್ತು ರೀಸ್ನಿಂಗ್ ಎಬಿಲಿಟಿ ಸೊ ಮೂರಕ್ಕೂ ಸಪ್ರೇಟ್ ಟೈಮ್ ಕೊಟ್ಟಿರ್ತಾರೆ ಪ್ರತಿಯೊಂದಕ್ಕೂ ಇಪ್ಪತ್ತು ನಿಮಿಷ ಟೈಮ್ ಇರುತ್ತೆ ಸೊ ಪ್ರತಿಯೊಂದು ಎಕ್ಸಾಮಿನೇಷನ್ನೇ ನೀವು ಕ್ವಾಲಿಫೈ ಆಗಬೇಕಾಗುತ್ತೆ ಪ್ರತಿಯೊಂದು ಸೆಕ್ಷನ್ ಕಟ್ ಆಫ್ ಅಂತ ಇರುತ್ತೆ ಸೊ ಈಚ್ ಸೆಕ್ಷನ್ ಕಟ್ ಆಫ್ ಪಾಸ್ ಆದರೆ ಮಾತ್ರ ನೀವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ನ ಪಾಸ್ ಆಗ್ತಾರೆ ಇನ್ ಕೇಸ್ ಯಾವುದೇ ಸೆಕ್ಷನ್ ಪಾಸ್ ಆಗಲಿಲ್ಲ ಅಂದರೂ ಅದನ್ನು ಪಾಸ್ ಅಂತ ಕನ್ಸಿಡರ್ ಮಾಡಲ್ಲ ಸೊ ಇಲ್ಲಿ ನಿಮ್ಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮೂವತ್ತು ಕ್ವಶನ್ಸ್ ಕೇಳ್ತಾರೆ ಮೂವತ್ತು ಮಾರ್ಕ್ಸಿಗೆ ನ್ಯೂಮರಿಕಲ್ ಎಬಿಲಿಟಿಯಿಂದ ನಿಮಗೆ ಮೂವತ್ತೈದು ಕ್ವಶನ್ಸ್ ಕೇಳ್ತಾರೆ ಮೂವತ್ತೈದು ಮಾರ್ಕ್ಸ್ಗೆ ರೀಸ್ನಿಂಗ್ ಎಬಿಲಿಟಿಯಿಂದ ನಿಮಗೆ ಮೂವತ್ತೈದು ಕ್ವಶನ್ ಕೇಳ್ತಾರೆ ಮೂವತ್ತೈದು ಮಾರ್ಕ್ಸ್ಗೆ ಟೋಟಲ್ ನಿಮಗೆ ನೂರು ಕ್ವೆಶನ್ಸ್ ಇರುತ್ತೆ ನೂರು ಮಾರ್ಕ್ಸ್ಗೆ ಒನ್ ಅವರ್ ಡ್ಯೂರೇಷನ್ ಇರುತ್ತೆ ಅದೇ ಥರನಾಗಿ ರಿಟರ್ನ್ ಎಕ್ಸಾಮಿನೇಷನಲ್ಲಿ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಇದೆ ಸೊ ಪ್ರಿಲಿಮಿನರಿಲಿ ಎಕ್ಸಾಮಿನೇಷನಲ್ಲಿ ಏನಿತ್ತು ಅಂದರೆ ಬರೀ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇತ್ತು ಬಟ್ ಮೇನ್ಸ್ ಕ್ವಶನಲ್ಲಿ ಏನಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ ಜೊತೆಗೆ ಒಂದು ಲೆಟ್ರ್ ರೈಟಿಂಗ್ ಮತ್ತು ಎಸ್ಸೆ ಇರುತ್ತೆ ಸೊ ಅದಕ್ಕೋಸ್ಕರ ಸಪ್ರೇಟ್ ಟೈಮ್ ಕೂಡ ಇರುತ್ತೆ ಸೊ ಈ ಲೆಟ್ರ್ ರೈಟಿಂಗ್ ಎಸ್ಸೆ ಏನಂದರೆ ಇಮಿಡಿಯೇಟ್ ನಿಮ್ಮ ಪ್ರಿಲಿಮಿನರಿ ಸಾರಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮುಗಿದ ತಕ್ಷಣ ಎಕ್ಸಾಮ್ ಮುಗಿದ ತಕ್ಷಣವೇ ಅವರು ಏನಂದರೆ ನಿಮ್ಮದು ರೈಟಿಂಗ್ ಎಕ್ಸಾಮ್ನ ತೊಗೋತಾರೆ ಸೊ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಏನೇನು ಇರುತ್ತೆ ನೋಡಿರಿ ಇದರಲ್ಲಿ ಟೋಟಲ್ ನಾಲ್ಕು ಪಾರ್ಟ್ಸ್ ಇರುತ್ತೆ ಫಸ್ಟ್ ನಿಮಗೆ ರೀಸ್ನಿಂಗ್ ಮತ್ತು ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್ ಇರುತ್ತೆ ಆಮೇಲೆ ಜನರಲ್ ಎಕನಾಮಿಕ್ ಎಕನಾಮಿ ಆ್ಯಂಡ್ ಬ್ಯಾಂಕಿಂಗ್ ಅವೇರ್ನೆಸ್ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ ಡಾಟಾ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಇರುತ್ತೆ ಸೊ ಇಲ್ಲಿ ಕೂಡ ನಿಮಗೆ ರೀಸನಿಂಗ್ ಮತ್ತು ಕಂಪ್ಯೂಟರ್ ಆ್ಯಪ್ಟಿಟ್ಯೂಡಿಂದ ನಲವತ್ತೈದು ಕ್ವಶನ್ ಕೇಳ್ತಾರೆ ಅರವತ್ತು ಮಾರ್ಕ್ಸ್ ಇರುತ್ತೆ ಇಲ್ಲಿ ನಿಮಗೆ ಟೈಮ್ ಲಿಮಿಟು ಒನ್ ಅವರ್ ಇರುತ್ತೆ ಜನರಲ್ ಎಕನಾಮಿ ಮತ್ತು ಬ್ಯಾಂಕಿಂಗ್ ಅವರ್ ಅವೇರ್ನೆಸ್ಸಿಂದ ನಿಮಗೆ ನಲ್ವತ್ತು ಕ್ವಶನ್ಸ್ ಕೇಳ್ತಾರೆ ನಲ್ವತ್ತು ಮಾರ್ಕ್ಸ್ಗೆ ಮೂವತ್ತೈದು ನಿಮಿಷ ಟೈಮ್ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜಿಂದ ನಿಮಗೆ ಮೂವತ್ತೈದು ಕ್ವಶನ್ಸ್ ಕೇಳ್ತಾರೆ ನಲ್ವತ್ತು ಮಾರ್ಕ್ಸ್ಗೆ ನಲ್ವತ್ತು ನಿಮಿಷ ಟೈಮ್ ಇರುತ್ತೆ ಡಾಟಾ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ದಿಂದ ನಿಮಗೆ ಮೂವತ್ತೈದು ಕ್ವಶನ್ ಕೇಳ್ತಾರೆ ಅರವತ್ತು ಮಾರ್ಕ್ಸ್ಗೆ ನಲವತ್ತೈದು ನಿಮಿಷ ಟೈಮ್ ಇರುತ್ತೆ ಸೊ ಆನ್ಲೈನ್ ಮೇನ್ಸ್ ಎಕ್ಸಾಮಿನೇಷನಲ್ಲಿ ಆಬ್ಜೆಕ್ಟಿವ್ ಟೆಕ್ಸ್ಟ್ ಮುಗಿದ ತಕ್ಷಣ ನಿಮ್ಗೆ ಇಮಿಡಿಯೇಟಾಗಿ ಏನಂದರೆ ರಿಟರ್ನ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ ಸೊ ನಿಮ್ಮ ಪ್ರಿಲಿಮ್ ಆಬ್ಜೆಕ್ಟಿವ್ ಟೆಸ್ಟಲ್ಲಿ ಟೋಟಲ್ ಒನ್ ನೈಂಟಿ ಕ್ವಶನ್ಸ್ ಇರುತ್ತೆ ಎರಡು ನೂರು ಮಾರ್ಕ್ಸ್ಗೆ ಇಲ್ಲಿ ಡ್ಯೂರೇಷನ್ ಎಷ್ಟಿರುತ್ತಪ್ಪ ಅಂದರೆ ಮೂರು ಅವರ್ ಇರುತ್ತೆ ಅದಾದಮೇಲೆ ಏನಂದರೆ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ರಿಟರ್ನ್ ಎಕ್ಸಾಮಿನೇಷನ್ ಏನಂದರೆ ಇದು ಕಂಪ್ಯೂಟರ್ ಕೀಬೋರ್ಡ್ ಥ್ರೂ ಮಾಡೋದ್ರಿಂದ ಸೊ ನೀವು ಈಗಿಂದನೇ ಪ್ರಾಕ್ಟೀಸ್ ಮಾಡಿದರೆ ಈಸಿ ಆಗುತ್ತೆ ಸೊ ಯಾರ್ಯಾರೆಲ್ಲ ಬ್ಯಾಂಕ್ ಪಿ ಯೋ ಹುದ್ದೆಗೆ ಅಪ್ಲೈ ಮಾಡ್ಬೇಕಂತಿದ್ದಿರಲ್ಲ ಸೊ ಕಂಪ್ಯೂಟರ್ ಮೇನ್ಸ್ ಪೇಂಟ್ಸ್ ರಿಟರ್ನ್ ಎಕ್ಸಾಮಿನೇಷನ್ ಇಲ್ಲ ಅಂದರೆ ಒಂದು ಕಡೆ ನಿಮಗೆ ಟೈಮ್ ಲಿಮಿಟ್ ಓಡ್ತಿರುತ್ತೆ ಇನ್ನೊಂದು ಕಡೆ ನಿಮಗೆ ನಂಬರ್ ಆಫ್ ವರ್ಡ್ಸ್ ಟೈಪ್ ಮಾಡಿದ್ದು ಎಷ್ಟು ಅಂತ ಇರುತ್ತೆ ಸೊ ನೀವು ಈಗಿಂದನೇ ಟೈಪ್ ಟೈಪ್ ಮಾಡ್ತಾ ಹೋದರೆ ನಿಮ್ಮ ಮುಂಬರುವ ಪರೀಕ್ಷೆಯಲ್ಲಿ ಈಸಿಯಾಗಿ ಯಶಸ್ವಿನ ಕಾಣ್ಬೋದು ಸೊ ಇಲ್ಲಿ ನಿಮಗೆ ಲೆಟರ್ ರೈಟಿಂಗ್ ಮತ್ತು ಎಸ್ ಎಲ್ಲಿ ಎರಡು ಟಾಪಿಕ್ ಇರುತ್ತೆ ಪ್ರತಿಯೊಂದು ಟಾಪಿಗೂ ಇಪ್ಪತ್ತೈದು ಮಾರ್ಕ್ಸ್ ಸೊ ಹಾಗಾಗಿ ಐವತ್ತು ಮಾರ್ಕ್ಸ್ ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಇಲ್ಲಿ ನಿಮ್ಮ ಡ್ಯೂರೇಷನ್ ಎಷ್ಟಿರುತ್ತಪ್ಪ ಅಂದರೆ ಮೂವತ್ತು ಮಾರ್ಕ್ಸ್ ಇರುತ್ತೆ ಸೊ ಅದಾದಮೇಲೆ ಫೆನಾಲ್ಟಿ ನೋಡಿರಿ ಪ್ರತಿಯೊಂದು ಆಬ್ಜೆಕ್ಟಿವ್ ಟೆಸ್ಟಲ್ಲಿ ನಿಮಗೆ ಫೆನಾಲ್ಟಿ ಇರುತ್ತೆ ಎಷ್ಟಿರುತ್ತಪ್ಪ ಅಂದರೆ ಒನ್ ಫೋರ್ತ್ ಆಫ್ ದ ಕರೆಕ್ಟ್ ಆನ್ಸರ್ ಸೊ ನೀವೇನಾದರೂ ತಪ್ಪು ಉತ್ತರ ಕೊಟ್ಟರೆ ನಿಮ್ಮದು ಒನ್ ಫೋರ್ತ್ ಈಗ ಎಷ್ಟು ಈ ಮಾರ್ಕ್ಸ್ ಇರುತ್ತಲ್ಲ ಅದರ ಒನ್ ಫೋರ್ತ್ ಮಾರ್ಕ್ಸ್ನ ಕಟ್ ಮಾಡ್ತಾರೆ ಅಥವಾ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ನ ಡಿಡೆಕ್ಟ್ ಮಾಡ್ತಾರೆ ಸೊ ಅದಾದಮೇಲೆ ಇಂಟ್ರವ್ಯೂ ಇರುತ್ತೆ ಎಲ್ಲಿರುತ್ತೆ ಅಂದರೆ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬೀನ್ ಶಾರ್ಟ್ ಲಿಸ್ಟೆಡ್ ಇನ್ ದ

ಮೇನ್ಸ್ ಎಕ್ಸಾಮಿನೇಷನ್ ನೂರು ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ ಇಲ್ಲಿ ಕೂಡ ನಿಮಗೇನೆಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಇರುತ್ತೆ ನೀವೇನಾದರೂ ಜನ್ರಲ್ ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನೀವು ಮಿನಿಮಮ್ ಫೋರ್ಟಿ ಪರ್ಸೆಂಟ್ ಮಾರ್ಕ್ಸ್ ತೊಗೋಬೇಕಾಗತ್ತೆ ಅಂದರೆ ಫೋರ್ಟಿ ಮಾರ್ಕ್ಸ್ ತೊಗೋಬೇಕಾಗತ್ತೆ ಅದೇ ಥರನಾಗಿ ನೀವೇನಾದರೂ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ತರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ತೊಗೋಬೇಕಾಗತ್ತೆ ಸೊ ಎಕ್ಸಾಮಿನೇಷನ್ ಸೆಂಟರ್ಸ್ ನೋಡಿ ಕರ್ನಾಟಕದಲ್ಲಿ ಎಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ ಐ ಬಿ ಪಿ ಎಸ್ ಅಂದರೆ ಬೆಂಗಳೂರು ಬೆಳಗಾಂ ಬೀದರ್ ದಾವಣಗೆರೆ ಧಾರವಾಡ ಗುಲ್ಬರ್ಗ ಹಾಸನ್ ಹುಬ್ಳಿ ಮ್ಯಾಂಗ್ಳೂರು ಮೈಸೂರು ಶಿವಮೊಗ್ಗ ಮತ್ತು ಉಡುಪಿಯಲ್ಲಿ ಈ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ ಸೊ ಆಫಿಷಿಯಲ್ ವೆಬ್ಸೈಟ್ ನೋಡಿರಿ ಸೊ ಈ ನಿಮ್ಗೇನಾದರೂ ರಿಕ್ರೂಟ್ಮೆಂಟಲ್ ಡೌಟ್ ಇದ್ದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆದಂಥ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಐ ಬಿ ಪಿ ಎಸ್ ಡಾಟ್ ಇನ್ ಸ್ಲ್ಯಾಶ್ ಇದಕ್ಕೋಗಿ ವಿಸಿಟ್ ಮಾಡಿರಿ ಅಲ್ಲಿ ನಿಮಗೆ ಆಫಿಷಿಯಲ್ ನೋಟಿಫಿಕೇಷನ್ ಸಿಗುತ್ತೆ ಸೊ ಇನ್ನೊಂದು ಇನ್ನೇ ಏನು ಇಂಪಾರ್ಟೆಂಟ್ ಥಿಂಕ್ ಅಂದರೆ ಮೊನ್ನೆ ಐ ಬಿ ಪಿ ಎಸ್ ಕ್ಲರ್ಕ್ ನೋಟಿಫಿಕೇಷನ್ ಆದಾಗ ನಿಮಗೆ ಕನ್ನಡ ಮತ್ತು ಕೊಂಕಣಿ ಭಾಷೆನೇ ಆ್ಯಡ್ ಮಾಡಿದ್ರು ಬಟ್ ಐ ಬಿ ಪಿ ಎಸ್ ಪಿ ಅಲ್ಲಿ ಎರಡೇ ಲ್ಯಾಂಗ್ವೇಜಲ್ಲಿ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ ಒಂದು ಕನ್ನಡದಲ್ಲಿ ಮತ್ತು ಹಿಂಗ್ ಹಿಂದಿ ಸಾರಿ ಒಂದು ಇಂಗ್ಲೀಷಲ್ಲೇ ಮತ್ತು ಒಂದು ಹಿಂದೀಲಿ ಸೊ ಹಾಗಾಗಿ ಕನ್ಫ್ಯೂಸ್ ಆಗಬೇಲಿ ಕನ್ನಡದಲ್ಲಿ ಎಕ್ಸಾಮಿನೇಷನ್ ಇರಲ್ಲ ಇದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಇರುತ್ತೆ ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವು ಡೌಟ್ನ ಕ್ಲಾರಿಫೈ ಮಾಡಿಕೊಳ್ಳಿ ಅಲ್ಲಿವರೆಗೂ ನೋಡ್ತಾ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು Please subscribe to our channel and press the bell button for latest educational videos.